ಮೇಲ್ಮನೆ ಸ್ಪರ್ಧೆಗೆ ಕಾಂಗ್ರೆಸ್ ಆರು ಎಂಎಲ್ಸಿಗಳ ನಕಾರ. ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸಲು ನಾಯಕರ ಒಲವು. ಮುಂದಿನ ಬಾರಿ ಕಾಂಗ್ರೆಸ್ ಗೆಲ್ಲಲಿದೆ ಅನ್ನೋ ಉತ್ಸಾಹ. ಮೇಲ್ಮನೆ ಸ್ಪರ್ಧೆಗೆ ಕಾಂಗ್ರೆಸ್ ಆರು ಎಂಎಲ್ಸಿಗಳ ನಕಾರ. ನಿರಾಕರಿಸಿದ್ದಾರೆ. ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ನಾಯಕರು ಒಲವನ್ನ ತೋರುತ್ತಿದ್ದಾರೆ. ಮುಂದಿನ ಬಾರಿ ಕಾಂಗ್ರೆಸ್ ಗೆಲ್ಲಲಿದೆ ಅನ್ನೋ ಉತ್ಸಾಹ ನಾಯಕರಲ್ಲಿದೆ. ಎಂಎಲ್ಸಿ ಚುನಾವಣೆಯಲ್ಲಿ ಖರ್ಚು ಜಾಸ್ತಿ ಅನ್ನೋ ಲೆಕ್ಕಾಚಾರ. ದಕ್ಷಿಣ ಕನ್ನಡ ಪ್ರತಾಪ್ ಶೆಟ್ಟಿ, ಉತ್ತರ ಕನ್ನಡ ಎಸ್ಎಲ್ ಗೋಟ್ನೇಕರ್, ಹಾಸನ ಗೋಪಾಲಸ್ವಾಮಿ, ಬೀದರ್ ವಿಜಯ್ ಸಿಂಗ್, ಬೆಂಗಳೂರು ಗ್ರಾಮಾಂತರ ಎಂ ನಾರಾಯಣಸ್ವಾಮಿ ಸ್ಪರ್ಧೆಗೆ ಹಿಂದೇಟು ಹಾಕ್ತಿದ್ದಾರೆ. ಚಿತ್ರದುರ್ಗದ ರಘು ಆಚಾರ್ ಕೂಡ ಸ್ಪರ್ಧೆಗೆ ಹಿಂದೇಟು ಹಾಕ್ತಿದ್ದಾರೆ. ಡಿಸೆಂಬರ್ 10ಕ್ಕೆ 25 ಪರಿಷತ್ ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಮೇಲ್ಮನೆ ಸ್ಪರ್ಧೆಗೆ ಕಾಂಗ್ರೆಸ್ನ ಆರು ಎಂಎಲ್ಸಿಗಳು ಹಿಂದೇಟು ಹಾಕ್ತಿದ್ದಾರೆ. ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ನಾಯಕರು ಒಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಂಎಲ್ಸಿ ಚುನಾವಣೆಯಲ್ಲಿ ಖರ್ಚು ಜಾಸ್ತಿ ಅನ್ನೋ ಲೆಕ್ಕಾಚಾರ, ಜೊತೆಗೆ ಮುಂದಿನ ಬಾರಿ ಕಾಂಗ್ರೆಸ್ ಗೆಲ್ಲಲಿದೆ ಅನ್ನೋ ಉತ್ಸಾಹದಲ್ಲಿದ್ದಾರೆ ನಾಯಕರು. ಹಾಗಾಗಿ ಎಂಎಲ್ಸಿಗಿಂತ ಮುಂದಿನ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸೋದ್ರ ಬಗ್ಗೆ ಆಸಕ್ತಿ ತೋರುತ್ತಿದ್ದಾರೆ ನಾಯಕರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ್ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ, ಮೇಲ್ಮನೆ ಸ್ಪರ್ಧೆ ಮಾಡೋದಕ್ಕೆ ಆರು ಎಂಎಲ್ಸಿಗಳು ಹಿಂದೇಟು ಹಾಕ್ತಾ ಇದ್ದಾರೆ, ಅದಕ್ಕೆ ಕಾರಣ ಏನೇನಂತ ಕಂಡು ಬರ್ತಾ ಇದೆ? ಡಿಸೆಂಬರ್ 10ಕ್ಕೆ ವಿಧಾನ ಪರಿಷತ್ನ ಚುನಾವಣೆ ನಿಗದಿಯಾಗಿದ್ರು ಕೂಡ ಅಭ್ಯರ್ಥಿನ ಆಯ್ಕೆ ಮಾಡುವ ಸರ್ಕಸ್ಸನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಆದರೆ ಕಾಂಗ್ರೆಸ್ ಈಗಾಗಲೇ 14 ಜನ ಎಂಎಲ್ಸಿಗಳು ಚುನಾವಣೆಗೆ ಮರು ಸ್ಪರ್ಧೆ ಮಾಡಬೇಕು ಅನ್ನೋದು ಕಾಂಗ್ರೆಸ್ ಲೆಕ್ಕಾಚಾರ. ಯಾಕಂತಂದ್ರೆ ಸತಾಯಗತೆ ಗೆಲ್ಲಲೇಬೇಕು, ಸಂಖ್ಯಾಬಲ ಹೆಚ್ಚು ಮಾಡ್ಕೋಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ನ ಉದ್ದೇಶವಾಗಿರುವ ಕಾರಣಕ್ಕಾಗಿ ಈಗಾಗಲೇ ಗೆದ್ದಿರ್ತಕ್ಕಂಥವರಿಗೆ ಮತ್ತೊಮ್ಮೆ ಟಿಕೆಟ್ ಕೊಡಬೇಕು ಅನ್ನೋದು ಕಾಂಗ್ರೆಸ್ ಲೆಕ್ಕಾಚಾರ. ಆದ್ರೆ ಯಾಕೋ ಕಾಂಗ್ರೆಸ್ನ 6 ಜನ ವಿಧಾನ ಪರಿಷತ್ ಸದಸ್ಯರುಗಳು ಚುನಾವಣೆಗೆ ಹಿಂದೇಟು ಹಾಕ್ತಿದ್ದಾರೆ. ಅದಕ್ಕೆ ಪ್ರಮುಖವಾದ ಕಾರಣ, ಮುಂಬರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಎಂಎಲ್ಎ ಸೀಟಿಗೆ ಕಂಟೆಸ್ಟ್ ಮಾಡೋಣ, ಬದಲಾಗಿ ವಿಧಾನ ಪರಿಷತ್ ಚುನಾವಣೆ ಅನಗತ್ಯವಾಗಿರ್ತಕ್ಕಂಥ ವೆಚ್ಚ ಮತ್ತು ದೊಡ್ಡ ಮಟ್ಟದ ಹಣವನ್ನ ವ್ಯಯ ಮಾಡಬೇಕಾಗಿರುವ ಚುನಾವಣೆ ಆಗಿರುವ ಕಾರಣಕ್ಕಾಗಿ ಅಸೆಂಬ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಬಗ್ಗೆ ಆಸಕ್ತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಬಹಳ ಪ್ರಮುಖವಾಗಿ ನಾರಾಯಣ ಸ್ವಾಮಿ ಇರ್ಬೋದು, ರಘು ಆಚಾರ್ಯ ಇರ್ಬೋದು, ಪ್ರತಾಪ್ ಶೆಟ್ಟರ್ ಸೇರಿದಾಗ ಅಂದ್ರೆ ಪ್ರಮುಖರಿಗೆ ಉತ್ತಮವಾಗಿರ್ತಕ್ಕಂಥ ಕಾನ್ಫರೆನ್ಸ್ಗಳು ಕೂಡ ಇದಾವೆ. ಅಂದ್ರೆ ವಿಧಾನಸಭಾ ಕ್ಷೇತ್ರಗಳು ಕೂಡ ಇರುವಂತ ಕಾರಣಕ್ಕಾಗಿ ಇರ್ತಕ್ಕಂಥ ಅವಕಾಶಗಳನ್ನು ಬಳಕೆ ಮಾಡಿಕೊಂಡು ಎಂಎಲ್ಎ ಆಗುವಂತ ಲೆಕ್ಕಾಚಾರ. ಹಾಗಾಗಿ ಸಹಜವಾಗಿ ರಾಜಕಾರಣದಲ್ಲಿ ಅತ್ಯಂತ ಪ್ರಭಾವ ಹೊಂದಿರತಕ್ಕಂಥ ಶಾಸಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಬೇಕು ಅನ್ನೋ ಲೆಕ್ಕಾಚಾರ ಇವ್ರದಾಗಿರುವ ಕಾರಣಕ್ಕಾಗಿ ತಮಗೆ ಟಿಕೆಟ್ ಬೇಡ, ಮುಂಬರುವಂತ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀವಿ ಅನ್ನುವಂತ ಅಭಿಪ್ರಾಯವನ್ನ ಪಕ್ಷದ ನಾಯಕರಿಗೆ ತಿಳಿಸಿದ್ದಾರೆ. ಆದರೆ ಕಾಂಗ್ರೆಸ್ ಲೆಕ್ಕಾಚಾರ ಬೇರೆ ಇದೆ. ಇರ್ತಕ್ಕಂಥ ಸನ್ನಿವೇಶದಲ್ಲಿ ಇವರನ್ನ ಮರು ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ ಗೆಲ್ಲುವ ಅವಕಾಶಗಳು ಹೆಚ್ಚಿರುತ್ತೆ ಮತ್ತು ವಿಧಾನ ಪರಿಷತ್ನಲ್ಲಿ ಸಂಖ್ಯಾಬಲ ಜಾಸ್ತಿ ಇರುತ್ತೆ ಅನ್ನೋ ಕಾರಣಕ್ಕಾಗಿ ಇರ್ತಕ್ಕಂಥ ಅವಕಾಶವನ್ನು ಬಳಕೆ ಮಾಡಿಕೊಂಡು ಇವರಿಗೆ ಟಿಕೆಟ್ ಕೊಡೋ ಲೆಕ್ಕಾಚಾರ ಹಾಕಿದೆ. ಆದ್ರೆ 14 ಜನ ಏನು ವಿಧಾನ ಪರಿಷತ್ ಹಾಲಿ ಸದಸ್ಯರ ಪೈಕಿ 6 ಜನ ಹಿಂದೇಟು ಹಾಕಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ ದೊಡ್ಡ ತಲೆನೋವಾಗಿದೆ. ಬಹಳ ಪ್ರಮುಖವಾಗಿ ರಾಜಕಾರಣದಲ್ಲಿ ಗಮನಿಸಿದ್ರೆ ವಿಧಾನ ಪರಿಷತ್ತಿನ ಚುನಾವಣೆಗೆ ಅತಿ ಹೆಚ್ಚು ಖರ್ಚು ಮಾಡಬೇಕಾಗಿರತಕ್ಕಂಥ ಅಗತ್ಯಗಳಿದೆ. ಪ್ರತ್ಯಕ್ಷ ಪರೋಕ್ಷವಾಗಿ ದೊಡ್ಡ ಮಟ್ಟದ ಮೊತ್ತವನ್ನು ವ್ಯಯ ಮಾಡಬೇಕಾಗಿರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಈ ಚುನಾವಣೆಗೆ ಬಹುತೇಕರು ಹಿಂದೇಟು ಹಾಕ್ತಾರೆ. ಆರ್ಥಿಕವಾಗಿ ಯಾರು ಸಬಲರಿರ್ತಾರೋ ಅಥವಾ ಸೈದ್ಧಾಂತಿಕವಾಗಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ದೊಡ್ಡ ಮಟ್ಟದ ಪ್ರಭಾವ ಹೊಂದಿರೋರು ಮಾತ್ರ ಈ ಚುನಾವಣೆಗೆ ಸ್ಪರ್ಧೆ ಮಾಡಬಹುದಾದಂತ ಅವಕಾಶ ಇರುವಂತದ್ದು. ಎಲ್ಲಾ ಪಕ್ಷಗಳು ಕೂಡ ಗೆಲ್ಲುವುದೊಂದೇ ಮಾನದಂಡ ಅನ್ನುವಂತ ಕಾರಣಕ್ಕಾಗಿ ಎಲ್ಲಾ ರೀತಿಯ ರಾಜಕೀಯ ತಂತ್ರಗಾರಿಕೆಯನ್ನು ಮಾಡುತ್ತೆ. ಆ ಕಾರಣಕ್ಕಾಗಿ ಕಾಂಗ್ರೆಸ್ ಕೂಡ ಕಳೆದ ಬಾರಿ 14 ಸ್ಥಾನಗಳನ್ನು ಗೆದ್ದಿತ್ತು. ಮತ್ತೊಬ್ಬರು ಪಕ್ಷೇತರವಾಗಿ ಕೂಡ ಕಾಂಗ್ರೆಸ್ನ ಬೆಂಬಲಿತ ಅಭ್ಯರ್ಥಿ ಗೆದ್ದಿದ್ರು, ಒಟ್ಟಿಗೆ 15 ಸ್ಥಾನಗಳನ್ನು ಗೆದ್ದಿದ್ರು. ಈ ಬಾರಿಯೂ ಕೂಡ ದೊಡ್ಡ ಸಂಖ್ಯೆಯ ಸ್ಥಾನವನ್ನು ಗೆಲ್ಲಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ ಲೆಕ್ಕಾಚಾರ. ಇರ್ತಕ್ಕಂಥ 29 ಕಾಂಗ್ರೆಸ್ನ ಒಟ್ಟು ಸದಸ್ಯರ ಪೈಕಿ 14 ಜನ ವಿಧಾನ ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ಗೆ ಆಯ್ಕೆಯಾಗಿರ್ತಕ್ಕಂಥವ್ರು. ಮತ್ತು ಅದಕ್ಕಿಂತ ಹೆಚ್ಚು, ಅಂದ್ರೆ 14ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವುದರ ಮೂಲಕ ವಿಧಾನ ಪರಿಷತ್ತಲ್ಲಿ ದೊಡ್ಡ ಮಟ್ಟದ ಸ್ಥಾನ ಪಡ್ಕೋಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ ಲೆಕ್ಕಾಚಾರ. ಹಾಗಾಗಿ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಕಾಂಗ್ರೆಸ್ ಮಾಡುತ್ತಿರುವ ಬೆನ್ನಲ್ಲೇ ಈ 6 ಜನ ಸದಸ್ಯರ ಅಭಿಪ್ರಾಯ ಸಹಜ ಕಾಂಗ್ರೆಸ್ಗೆ ದೊಡ್ಡ ತಲೆನೋವಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.